ಶಾಸಕರ ಖರೀದಿಗೆ ಮೋದಿ ಅಮಿತ್ ಶಾ ಪ್ಲಾನ್ ಮಾಡಿದ್ರ ಮೋದಿ ಅಮಿತ್ ಶಾ ಆಪರೇಷನ್ಗೆ ಕೆ ಸಿ ಆರ್ ಟಕ್ಕರ್ ಬಿಜೆಪಿಯಲ್ಲಿ ನಂಬರ್ ಒನ್ ಯಾರು ಏನಿದು ನೂರು ಕೋಟಿ ಡೀಲ್ ಆಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಎಸ್ ದೇಶಾದ್ಯಂತ ಬಿಜೆಪಿ ಪಕ್ಷ ಆಪರೇಷನ್ ಕಮಲವನ್ನು ಮಾಡ್ತಿರೋದು ಎಲ್ರಿಗೂ ಗೊತ್ತೇ ಇದೆ ಸಾಕಷ್ಟು ರಾಜ್ಯಗಳಲ್ಲಿ ಆಯಾ ಪಕ್ಷಗಳನ್ನೇ ವಿಲೀನ ಮಾಡಿಕೊಳ್ಳುವಂಥ ಮಟ್ಟಿಗೆ ಬಿ ಜೆ ಪಿ ಆಪರೇಷನ್ ಕಮಲವನ್ನು ಮಾಡಿತ್ತು ಅದು ಮಹಾರಾಷ್ಟ್ರ ಆಗಿರ್ಬೋದು ನೆರೆಯ ನಮ್ಮ ಗೋವಾ ಆಗಿರ್ಬೋದು ಅಥವಾ ಕರ್ನಾಟಕನೇ ಆಗಿರ್ಬೋದು ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಪರೇಷನ್ ಕಮಲ ಜೋರಾಗಿನೇ ನಡೆದಿತ್ತು ನಡೀತನೇ ಇದೆ ಆದರೆ ಈಗ ಒಂದು ಟಕ್ಕರನ್ನು ಕೊಡುವಂಥ ಕೆಲಸ ಬಿ ಜೆ ಪಿ ನಾಯಕರಿಗೆ ಒಂದು ಟಕ್ಕರನ್ನು ಕೊಟ್ಟಿದ್ದಾರೆ ಅದು ನಮ್ಮ ನೆರೆಯ ತೆಲಂಗಾಣದ ಕೆ ಸಿ ಆರ್ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣ ಸಿ ಎಂ ಅವರು ಬಿ ಜೆ ಪಿ ನಾಯಕರಿಗೆ ಒಂದು ಟಕ್ಕರನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಏನು ಟಿ ಆರ್ ಎಸ್ ಪಕ್ಷ ಇದೆ ಆ ಪಕ್ಷದ ನಾಲ್ಕು ಜನ ಎಮ್ ಎಲ್ ಎಗಳಿಗೆ ಬಿ ಜೆ ಪಿ ನಾಯಕರು ಗಾಳ ಹಾಕಿದ್ರಂತೆ ನಾಲ್ಕು ಜನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಸೇರ್ಪಡೆ ಆಗೋದಕ್ಕೆ ನೂರು ಕೋಟಿಯ ಆಫರನ್ನು ಬಿ ಜೆ ಪಿ ನಾಯಕರು ಇಟ್ಟಿದ್ರಂತೆ ಸೊ ಈ ಒಂದು ಮಾಹಿತಿಯನ್ನು ಸ್ವತಃ ಕೆ ಸಿ ಆರ್ ಸ್ಫೋಟಕವಾಗಿ ಹೊರ ಹಾಕಿದರು ಕಳೆದ ಒಂದು ವಾರದಿಂದ ಇದು ತೆಲಂಗಾಣದಲ್ಲಿ ಹಾಟ್ ಟಾಪಿಕ್ ಆಗಿತ್ತು ಒಂದು ಸಣ್ಣ ಆಡಿಯೋ ತುಣುಕನ್ನು ಬಿಟ್ಟಿದ್ರು ಸೊ ಬಿ ಜೆ ಪಿಲಿ ನಂಬರ್ ಒನ್ ಯಾರು ನಂಬರ್ ಟೂ ಯಾರು ನಂಬರ್ ತ್ರೀ ಯಾರು ಸೊ ಯಾರಿಗೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆಪರೇಷನ್ ಕಮಲದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಸೊ ನೀವು ಬಿ ಜೆ ಪಿಗೆ ಬನ್ನಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಹೇಳಿ ಅನ್ನೋ ಒಂದು ಸಂಭಾಷಣೆಯ ಒಂದು ಆಡಿಯೋ ವೈರಲ್ ಆಗಿತ್ತು ಅದಾದ ನಂತರ ಸೊ ಈಗ ಅಲ್ಲಿ ಜೊತೆಗೆ ಒಂದು ಬೈಎಲೆಕ್ಷನ್ ಕೂಡ ಇತ್ತು ಮುನಗೋಡು ವಿಧಾನಸಭಾ ಕ್ಷೇತ್ರ ತೆಲಂಗಾಣದ ಮುನ್ಗೋಡು ವಿಧಾನಸಭಾ ಕ್ಷೇತ್ರ ಅಲ್ಲಿ ಬಿ ಜೆ ಪಿ ವರ್ಸಸ್ ಟಿ ಆರ್ ಎಸ್ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು ಸೊ ಹೀಗಾಗಿ ಆ ಒಂದು ಬೈಎಲೆಕ್ಷನ್ ಟೈಮಲ್ಲೇ ಟಿ ಆರ್ ಎಸ್ ಈ ರೀತಿಯ ಒಂದು ಆಡಿಯೋವನ್ನು ಲೀಕ್ ಮಾಡಿತ್ತು ಜೊತೆಗೆ ಈಗ ವಿಡಿಯೋ ಕೂಡ ಲೀಕ್ ಆಗಿದೆ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ಆರೇಳು ಜನ ಕೂತ್ಕೊಂಡು ಮಾತನಾಡ್ತಿರ್ತಕ್ಕಂಥ ವೀಡಿಯೋ ಅದು ಅದರಲ್ಲಿ ಉತ್ತರ ಪ್ರದೇಶ ದೆಹಲಿ ಮತ್ತು ಗುಜರಾತ್ ಮೂಲದವರು ಎನ್ನಲಾದ ನಾಲ್ಕು ಜನ ಇದ್ದಾರೆ ಜೊತೆಗೆ ಎಮ್ ಎಲ್ ಎಗಳು ಕೂಡ ಇದ್ದಾರೆ ಟಿ ಆರ್ ಎಸ್ನ ಎಮ್ ಎಲ್ ಎಗಳು ಆ ಒಂದು ವಿಡಿಯೋ ಈಗ ಆಂಧ್ರ ಮತ್ತು ತೆಲಂಗಾಣ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಸೊ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಟಿ ಆರ್ ಎಸ್ ಹೇಳ್ತಾ ಇದೆ ಅದರಲ್ಲಿ ಏನಪ್ಪ ಮಾತಾಡ್ತಾರೆ ಅಂದರೆ ಬಿ ಜೆ ಪಿಯಿಂದ ನಮ್ಮ ಬಿ ಜೆ ಪಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಾಯಕರು ಈ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ ಸೊ ನಂಬರ್ ಒನ್ ಯಾರು ನಂಬರ್ ಟೂ ಯಾರು ನಂಬರ್ ತ್ರೀ ಯಾರು ಅಲ್ಲಿ ಕರ್ನಾಟಕದ ಬಿ ಎಲ್ ಸಂತೋಷ್ ಅವರ ಹೆಸರು ಚರ್ಚೆ ಆಗುತ್ತೆ ಅಮಿತ್ ಶಾ ಅವರ ಒಂದು ಹೆಸರು ಚರ್ಚೆ ಆಗುತ್ತೆ ಜೊತೆಗೆ ಜೆ ಪಿ ನಡ್ಡಾ ಅವರ ಹೆಸರು ಕೂಡ ಚರ್ಚೆ ಆಗುತ್ತೆ ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತೆ ಸಂತೋಷ್ ಜಿ ಸೊ ಈ ಒಂದು ಆಪರೇಷನ್ ಮಾಡ್ತಾ ಮಾಡ್ತಾ ಸೊ ಆಪರೇಷನ್ ಕಮಲಾ ಅನ್ನೋ ಒಂದು ಆಡಿಯೋ ವಿಡಿಯೋ ಅದರಲ್ಲಿ ಇದೆ ಸೊ ಇದನ್ನೇ ಇಟ್ಕೊಂಡು ಈಗ ಟಿ ಆರ್ ಎಸ್ ದೊಡ್ಡ ಮಟ್ಟದ ಗೇಮ್ ಪ್ಲಾನ್ ಮಾಡ್ತಾ ಇದೆ ಈಗಾಗಲೇ ಈ ಒಂದು ಆಪರೇಷನ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ತೆಲಂಗಾಣ ಪೊಲೀಸರು ಸೊ ಆದರೆ ಬಿಜೆಪಿ ಮಾತ್ರ ಏನೂ ಆಗೇ ಇಲ್ಲ ಇದು ಟಿ ಆರ್ ಎಸ್ ಅವರ ಸೃಷ್ಟಿ ಮಾಡ್ತಾ ಇದೆ ವಿನಾಕಾರಣವಾಗಿ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದೆ ಸಾಧ್ಯ ಆದರೆ ಸಿ ಬಿ ಐ ತನಿಖೆಗೆ ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದೆ ಸೊ ಯಾವಾಗ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡಿದ್ರು ಕೆ ಸಿ ಆರ್ ಇನ್ನೂ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರು ಏನಪ್ಪಾ ಅಂದರೆ ಸಿ ಬಿ ಐ ತನಿಖೆಯನ್ನು ತೆಲಂಗಾಣ ರಾಜ್ಯದಲ್ಲಿ ರದ್ದು ಮಾಡಿದ್ದಾರೆ ಸೊ ಯಾವುದೇ ಒಂದು ಸಿ ಬಿ ಐ ತೆಲಂಗಾಣ ರಾಜ್ಯವನ್ನು ಪ್ರವೇಶ ಮಾಡಬೇಕು ಅಂದರೆ ತನಿಖೆ ವಿಚಾರವಾಗಿ ಮೊದಲು ಆಯಾ ರಾಜ್ಯದ ರಾಜ್ಯ ಸರ್ಕಾರದ ಪರ್ಮಿಷನನ್ನು ತಗೋಬೇಕು ಅನ್ನೋ ಒಂದು ರೂಲನ್ನು ಮಾಡಿದ್ದಾರೆ ಸೊ ಏಕಾಏಕಿಗೆ ಬಂದು ಎಲ್ಲೋ ಪೊಲೀಸ್ ಸ್ಟೇಷನ್ನ ಪರ್ಮಿಷನ್ ತಗೊಂಡು ಏನು ಸಿ ಬಿ ಐ ತನಿಖೆ ಮಾಡ್ತಾ ಇತ್ತು ಆ ಒಂದು ಪದ್ಧತಿಯನ್ನು ಕೆಲವೊಂದಿಷ್ಟು ಏನು ರೂಲ್ಸ್ ಏನಿತ್ತು ಅದನ್ನು ಬದಲಾವಣೆ ಮಾಡಿ ಸಿ ಬಿ ಐ ತನಿಖೆಗೂ ಮುನ್ನ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಸಿಬಿಐ ತನಿಖೆ ಮಾಡಂಗಿಲ್ಲ ಅನ್ನೋ ಒಂದು ರೂಲ್ ಮಾಡಿದ್ದಾರೆ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಕಾನೂನನ್ನ ಮಾಡಿದ್ರು ಚಂದ್ರಬಾಬು ನಾಯ್ಡು ಕೂಡ ಆಂಧ್ರದಲ್ಲಿ ಈ ಒಂದು ಕಾನೂನನ್ನ ಮಾಡಿದ್ರು ಆಲ್ಮೋಸ್ಟ್ ಹತ್ತು ರಾಜ್ಯಗಳಲ್ಲಿ ಈ ಒಂದು ಕಾನೂನಿದೆ ಅದು ಈಗ ತೆಲಂಗಾಣದಲ್ಲಿ ಕೂಡ ಜಾರಿಯಾಗಿದೆ ಸಿ ಬಿ ಐಗೆ ತೆಲಂಗಾಣದಲ್ಲಿ ಕುಮ್ಮಕ್ಕಿಲ್ಲ ಅನ್ನೋದನ್ನ ಅವರು ತೋರಿಸಿದ್ದಾರೆ ಸೊ ಇದ್ರ ಜೊತೆಗೆ ಮತ್ತಷ್ಟು ರಾಜಕೀಯ ಮೇಲಾಟಗಳಿಗೆ ತೆಲಂಗಾಣ ಸಾಕ್ಷಿ ಆಗ್ತಾ ಇದೆ ಮೋದಿ ಅಮಿತ್ ಶಾ ಸಂತೋಷ್ ಜಿ ಆಮೇಲೆ ಜೆ ಪಿ ನಡ್ಡಾ ಎಲ್ಲರ ವಿರುದ್ಧ ಕೂಡ ಕೆ ಸಿ ಆರ್ ತಮ್ಮ ಕೆಲವೊಂದಿಷ್ಟು ಆಪರೇಷನ್ ಕಮಲದ ನೂರು ಕೋಟಿ ಆರೋಪದ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು ನೋಡಬೇಕು ಏನು ಇದಕ್ಕೆ ಕೌಂಟರ್ ಕೊಡ್ತಾರೆ ಅಂತ ಒಟ್ಟಿನಲ್ಲಿ ಆ ಒಂದು ಆಡಿಯೋ ವಿಡಿಯೋ ಸದ್ಯ ಬರೀ ತೆಲಂಗಾಣ ಆಂಧ್ರದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಆಡಿಯೋ ವಿಡಿಯೋ ಅಂತೂ ಸಖತ್ ವೈರಲ್ ಆಗಿ ಬಿ ಜೆ ಪಿಗಳ ಬಂಡವಾಳ ಇದು ಬಿ ಜೆ ಪಿಯವರು ಅವರು ಈ ದೇಶವನ್ನು ಹೇಗೆ ಲೂಟಿ ಮಾಡ್ತಾ ಇದ್ದಾರೆ ನೂರು ಕೋಟಿ ಎಲ್ಲಿಂದ ಬಂತು ನೂರು ಕೋಟಿ ಎಮ್ ಎಲ್ ಎಗಳು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಡ್ಯೂಟಿ ಮಾಡಿರಬೇಕಾ ಇವರು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ನಿಮ್ಮ ಪ್ರಕಾರ ಏನು ಈ ಒಂದು ತೆಲಂಗಾಣದಲ್ಲಿ ಬಿ ಜೆ ಪಿ ಶಾಸಕರ ಖರೀದಿಗೆ ಇಳಿದಿದೆಯಾ ತೆಲಂಗಾಣದಲ್ಲಿ ಏನು ಟಿ ಆರ್ ಎಸ್ ಶಾಸಕರ ಖರೀದಿಗೆ ಬಿ ಜೆ ಪಿ ಇಳಿದಿದೆಯಾ ಅನ್ನೋ ಒಂದು ಪ್ರಶ್ನೆ ಏನಿದೆ ನಿಮ್ಮ ಅಭಿಪ್ರಾಯ ಏನು ಸೊ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು